ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬಿಜೆಪಿ ಜಗಳ ಇದೀಗ ಬಹಿರಂಗವಾಗಿದೆ. ನಿನ್ನೆ ಸಂಜೆ ಚಿಂಚೋಳಿ ತಾಲೂಕಿನ ಚುನಾವಣಾ ಉಸ್ತುವಾರಿಯಾಗಿದ್ದಂತಹ ಪ್ರಭು ಚೌಹಾಣ್ ಮುಂದೆ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜೀವ್ ಯಾಕಪೂರ್ ಮತ್ತು ತಾಲೂಕು ಬಿಜೆಪಿ ಅಧ್ಯಕ್ಷ ಭೀಮಶೆಟ್ಟಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪ್ರಭು ಚೌಹಾಣ್ ಮುಂದೆ ಸಂಜೀವ್ ಯಾಕಪೂರ್, ತಾಲೂಕು ಬಿಜೆಪಿ ಅಧ್ಯಕ್ಷ ಭೀಮಶೆಟ್ಟಿ ಹಾಗೂ ಮಾಜಿ ಸಚಿವ ಸುನೀಲ್ ವಲ್ಲಾಪುರೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ಕಡೆಯಿಂದ ಬಂದವರಿಗೆ ತಾಲೂಕಿನಲ್ಲಿ ಟಿಕೆಟ್ಗಳನ್ನು ಕೊಡಬಾರದು, ಅವಕಾಶ ಇಲ್ಲ ಅಂತ ಹೇಳಿ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಮಾಜಿ ಸಚಿವ ಸುನೀಲ್ ವಲ್ಲಾಪುರೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಂಜೆ ಕುಂಚಾವರಂ ಗ್ರಾಮದಲ್ಲಿ ಬಿಜೆಪಿ ಬೂತ್ ಮಟ್ಟದ ಸಭೆ ಕರೆಯಲಾಗಿತ್ತು. ಅದಕ್ಕೆ ಸಂಜೀವ್ ಯಾಕಪೂರ್ ಸೇರಿದಂತೆ ಅನೇಕರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಇದು ಸಂಜೀವ್ ಯಾಕಪೂರ್ ಮತ್ತು ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕೆಜೆಪಿಯಿಂದ ಬಂದಿರುವ ಸುನೀಲ್ ವಲ್ಲಾಪುರೆ ಅವರ ಕುತಂತ್ರದಿಂದ ಈ ರೀತಿ ಮಾಡಲಾಗಿದೆ ಅನ್ನೋದು ಸಂಜೀವ್ ಯಾಕಪೂರ್ ಅವರ ಆಕ್ರೋಶ. ಹೀಗಾಗಿ ಪ್ರಭು ಚೌಹಾಣ್ ಮುಂದೆ ಎರಡೂ ಕಡೆಯವರ ಮಾತಿನ ಚಕಮಕಿ ನಡೆದಿದೆ. ನಂತರ ಪ್ರಭು ಚೌಹಾಣ್ ಎರಡೂ ಕಡೆಯವರನ್ನ ಕೂಡ ಸಮಾಧಾನಗೊಳಿಸಿ ಕಾರ್ಯಕ್ರಮ ನಡೆಸಿ ಹೋಗಿದ್ದಾರೆ. ಸಾಮಾನ್ಯ ಮನೆ